ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಕೂಡ ನೀವು ನೋಡ್ತಾ ಇದ್ದೀರಾ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಾ ಇದೆ. ಸೊ ಫ್ರೆಂಡ್ಸ್, ನೋಡ್ಬೋದು ಫೋಟೋ ಫೈರಿಂಗ್ ಎಫೆಕ್ಟ್ ಅಂತ ಎಷ್ಟು ಅದ್ಭುತವಾಗಿದೆಯಲ್ಲ ಫೋಟೋ ಫೈರಿಂಗ್ ಎಫೆಕ್ಟ್ ಅನ್ನೋದು. ಇದು ಯಾವ ಫೋಟೋಗೆ ಬೇಕಾದ್ರೂ ನೀವು ಮಾಡ್ಕೋಬೋದು. ನಿಮ್ಮ ಹತ್ರ ಇರೋ ಯಾವ ಫೋಟೋಗೆ ಬೇಕಾದ್ರೂ ಈ ರೀತಿ ಸಿಂಪಲ್ ಆಗಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ರೀತಿ ನೀವು ಮಾಡಬೇಕು ಅಂದರೆ ನಿಮ್ಗೆ ಏನು ಬೇಕಾಗುತ್ತೆ, ನಿಮಗೆ ಎರಡು ವಸ್ತುಗಳು ಬೇಕಾಗುತ್ತೆ. ಒಂದು ಪಿಕ್ಸಾರ್ಟ್ ಅನ್ನೋ ಒಂದು ಅಪ್ಲಿಕೇಶನ್, ಹಾಗೆ ಒಂದು ಫೋಟೋ ಎಂಪ್ಟಿ ಫ್ರೇಮ್ ಅನ್ನೋದು ಬೇಕಾಗುತ್ತೆ. ಎಂಪ್ಟಿ ಫೋಟೋ ಫ್ರೇಮ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದನ್ನ ಎರಡನ್ನೂ ಡೌನ್ಲೋಡ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಂದ್ರೆ ಏನು, ನಿಮ್ ವಿಡಿಯೋ ರೈಟ್ ಸೈಡ್ ಕೆಳಗೆ ಒಂದು ಎರರ್ ಮಾರ್ಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಲಿಂಕ್ ಒನ್, ಡೌನ್ಲೋಡ್ ಲಿಂಕ್ ಟೂ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಹಾಗೆ ಇದನ್ನ ಯಾವ ತರ ಮಾಡೋದು, ಏನು ಪಿನ್ ಟು ಪಿನ್ ಡೀಟೇಲ್ಸ್ ನ ವಿಡಿಯೋನ ಮುಂದೆ ಕೊನೆವರೆಗೂ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವೇನು ಮಾಡ್ತೀರಾ, ವಿಡಿಯೋನ ಕೊನೆವರೆಗೂ ನೋಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಗೆ ನಾನು ನಿಮ್ಗೆ ಕೊಡ್ತಿರೋ ಲೈಕ್ಸು 1000 ಲೈಕ್ಸ್ ಫ್ರೆಂಡ್ಸ್. ವಿಡಿಯೋ ನೋಡೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಯಾಕೆಂದ್ರೆ ವಿಡಿಯೋ ನಂದು ಅಷ್ಟು ಅಮೇಝಿಂಗ್ ಆಗಿದೆ. ಸೊ ಈಗ ನಾನೀಗ ತಿಳಿಸ್ಕೊಡ್ತೀನಿ ಅದನ್ನ ಯಾವ ತರ ಮಾಡೋದು ಅಂತ. ಸೊ ಅದಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ, ಗ್ಯಾಲರಿನಲ್ಲಿ ನಾನು ನಿಮ್ಗೆ ಹೇಳದ್ನಲ್ಲ ಫೋಟೋ ಎಫೆಕ್ಟ್ ಅನ್ನು ಕೊಟ್ಟಿರ್ತೀನಿ ಅಂತ. ಸೊ ಫೋಟೋ ಫ್ರೇಮ್ ಅನ್ನೋದು ಈ ತರ ಇರುತ್ತೆ, ಎಂಪ್ಟಿ ಫೋಟೋ ಫ್ರೇಮ್ ಅನ್ನೋದು. ಇದನ್ನ ನೀವೇನು ಮಾಡಬೇಕು, ಶೇರ್ ಆಪ್ಷನ್, ಶೇರ್ ವಯ, ಪಿಕ್ಸಾರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪಿಕ್ಸಾರ್ಟ್ಗಿಂದ ಅನ್ನೋದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಪಿಕ್ಸಾರ್ಟ್ಗೆ ಲೇಯರ್ ಅನ್ನೋದು ಎಕ್ಸ್ಪೋರ್ಟ್ ಆಗಿದೆ. ಸೊ ಈಗ ನಾನೇನು ಮಾಡ್ತೀನಿ, ರೊಟೇಷನ್ ಸ್ಕ್ರೀನ್ ತಗೊಂಡಿದ್ದೀನಿ. ಈ ರೀತಿ ಸಿಂಪಲ್ ಆಗಿರುತ್ತೆ. ಸೊ ಇದಕ್ಕೆ ನೀವೇನು ಅಡ್ಜಸ್ಟ್ಮೆಂಟ್ಸ್ ಏನು ಬೇಕಾರೋ, ಫಿಲ್ಟರ್ಸು, ಅಡ್ಜಸ್ಟ್ಮೆಂಟ್ಸು, ಬ್ರೈಟ್ನೆಸ್ಸು, ಏನು ಬೇಕಾರೋ ನೀವು ಅಡ್ಜಸ್ಟ್ಮೆಂಟ್ ನೀವು ಮಾಡ್ಕೊಳ್ಳಿ. ಸೊ ಆಮೇಲೆ ನಾನೇನು ಮಾಡ್ತೀನಿ, ಆ್ಯಡ್ ಫೋಟೋಗೆ ಹೋಗ್ತೀನಿ. ಸೊ ಆ್ಯಡ್ ಫೋಟೋ ಕ್ಲಿಕ್ ಮಾಡ್ತಿದ್ದಾಗೆ ನಮ್ಮ ಗ್ಯಾಲರಿನಲ್ಲಿರೋ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದೆ. ನಾನೇನು ಮಾಡ್ತೀನಿ, ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಕೊಡ್ತೀನಿ. ಸೊ ಈಗ ಒಂದು ಫೋಟೋ ಸೆಲೆಕ್ಟ್ ಆಗಿದೆ, ಆ್ಯಡ್ ಆಗಿದೆ. ಇದನ್ನು ನಾನೇನು ಮಾಡ್ತೀನಿ, ರೊಟೇಟ್ ಮಾಡಿಬಿಟ್ಟು ನಮ್ಮ ಪರ್ಫೆಕ್ಟಾಗಿ ಬಿಗ್ ಸೈಜ್ ಮಾಡಿ ಸ್ವಲ್ಪ ಈ ಫ್ರೇಮ್ಗೆ ಅಡ್ಜಸ್ಟ್ ಆಗೋ ಥರ ನಾನು ಮಾಡ್ಕೊತೀನಿ. ಈ ಫ್ರೇಮ್ ಒಳಗೆ ಹೋಗ್ಬೇಕು, ಸ್ವಲ್ಪ ಒಪಾಸಿಟಿ ಕಮ್ಮಿ ಮಾಡ್ತೀನಿ. ಎಲ್ಲಿದೆ ಫೈರಿಂಗ್ ಎಫೆಕ್ಟು, ಇದೆಲ್ಲಿದೆ ಅಂತ ಕರೆಕ್ಟಾಗಿ ನೋಡ್ಕೊತೀನಿ ನಾನು. ನಮ್ಗೆ ಪರ್ಫೆಕ್ಟಾಗಿ ಸೆಟ್ ಆಗೋ ಥರ ನೋಡ್ಕೋಬೇಕಾಗುತ್ತೆ ನಾವು. ಸೊ ಇಷ್ಟು ಸಾಕು ನನಗೆ. ಮತ್ತೆ ನಾನೇನು ಮಾಡ್ತೀನಿ, ಒಪಾಸಿಟಿ ಜಾಸ್ತಿ ಮಾಡ್ತೀನಿ. ಇದಕ್ಕೆ ನಾವೇನು ಮಾಡಬೇಕು, ಈ ಫೋಟೋನ ಅದರೊಳಗೆ ಮಲ್ಟಿಪಲ್ ಆಗಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ರೈಟ್ ಸೈಡ್ಗೆ ಬಂದರೆ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ಇದೆ. ಈ ಬ್ಲೆಂಡಿಂಗ್ನಲ್ಲಿ ಒಂದೊಂದಾಗಿ ಸ್ಕ್ರೀನು, ಮಲ್ಟಿ, ಈ ಥರ ಒಂದೊಂದಾಗಿ ಕೊಟ್ಕೊಬನ್ನಿ, ನಿಮ್ಗೆ ಯಾವ ಸೆಟ್ ಆಗುತ್ತೆ ಅದು ಕರೆಕ್ಟಾಗಿ ನಮಗೆ ತೋರಿಸುತ್ತೆ. ಸೊ ನಾನೇನು ಮಾಡ್ತೀನಿ, ಈ ಎಫೆಕ್ಟನ್ನು ನಾನು ಫರ್ಫೆಕ್ಟಾಗಿ ಸೆಟ್ ಆಗ್ತಿದೆ. ಯಾವುದು ಮಲ್ಟಿಪ್ಲೇ ಅಂತ ಇದೆಯಲ್ಲ, ಈ ಎಫೆಕ್ಟ್ ಸೆಟ್ ಆಗಿದೆ. ಈಗ ನಾವೇನು ಮಾಡಬೇಕು, ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಇದೆ, ಇದನ್ನು ಎರೇಸ್ ಮಾಡಬೇಕು. ಅದಕ್ಕಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಎರೇಸರ್ ಅಂತ ಇದೆ, ಎರೇಸರ್ ಸೆಲೆಕ್ಟ್ ಮಾಡ್ಕೊತೀನಿ, ಫೋಟೋನ ಜೂಮ್ ಮಾಡ್ಕೊತೀನಿ. ಸೊ ಈಗ ಇದನ್ನು ಕ್ಲಿಕ್ ಮಾಡ್ತೀನಿ, ಸೈಜನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ, ಒಪಾಸಿಟಿ ಫುಲ್ ಇರಲಿ, ಹಾರ್ಡ್ನೆಸ್ ಸ್ವಲ್ಪ ಮೀಡಿಯಮ್ ಆಗಿರಲಿ. ಈಗ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಇದನ್ನೆಲ್ಲ ನಾನು ಎರೇಸ್ ಮಾಡ್ತೀನಿ. ಸೊ ಫೋಟೋ ಎಕ್ಸ್ಟ್ರಾ ಇತ್ತಲ್ಲ ಅದು, ಅದನ್ನೆಲ್ಲ ನಾನು ಏನು ಮಾಡ್ತೀನಿ, ಅರೇಂಜ್ ಮಾಡ್ತೀನಿ. ಅವಾಗ ನಮಗೆ ಏನಾಗುತ್ತೆ, ಎಫೆಕ್ಟನ್ನು ಫರ್ಫೆಕ್ಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಜಾಸ್ತಿ ಏನು ಅರೇಂಜ್ ಆಯಿತು ಅಂದರೆ ಈ ಕಡೆ ಬ್ರಷ್ ತೊಗೊಂಡು ನಾವು ಆ್ಯಡ್ ಮಾಡ್ಕೋಬೋದು. ಈಗ ನಾನೇನು ಮಾಡ್ತೀನಿ, ಮತ್ತೆ ಈ ಕಡೆ ಎಲ್ಲ ಫೈರಿಂಗ್ ಎಫೆಕ್ಟ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ಎಕ್ಸ್ಟ್ರಾ ಏನೇ ಇದ್ರೂ ಇದನ್ನು ಪರ್ಫೆಕ್ಟಾಗಿ ನಾವು ಅರೇಂಜ್ ಮಾಡ್ಕೋಬೋದು. ಟೋಟಲಿ ಇಲ್ಲಿ ಫೋಟೋ ಫ್ರೇಮ್ ಏನಿದೆಯೋ ಇಲ್ಲಿವರೆಗೂ ನಾನು ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಫೋಟೋ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಉಗುರ ಮೇಲೂ ಒಂದು ಸ್ವಲ್ಪ ಬೆಳ್ಳು ಮೇಲೆ ಇದೆಯಲ್ಲ, ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ. ಅದು ಫೋಟೋ ಇಟ್ಕೊಂಡಿರೋ ಥರ ಕಾಣಬೇಕಲ್ಲ. ಸೊ ಈಗ ನಮಗೆ ಪರ್ಫೆಕ್ಟಾಗಿ ಫೋಟೋ ಮೇಲೆ ಇದ್ದಂಥ ಎಫೆಕ್ಟು ಎರೇಸ್ ಆಗಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಹೀಗೆ ನಾನೇನು ಮಾಡ್ತೀನಿ, ಟಿಕ್ ಮಾರ್ಕ್ ಕೊಡ್ತೀನಿ. ಸೊ ಈಗ ಫಿಟ್ ಆಗಿದೆ, ಇಲ್ಲ ಮತ್ತೆ ಬೇರೆ ಚೇಂಜಸ್ ಮಾಡಬೇಕು ಅಂದರೂ ನಾವು ಮಾಡ್ಕೋಬೋದು. ಸೊ ಇಷ್ಟು ಎಫೆಕ್ಟ್ ಅನ್ನೋದು ಬಂದಿದೆ. ಮತ್ತೆ ನಾನೇನು ಮಾಡ್ತೀನಿ, ಟಿಕ್ ಮಾರ್ಕ್ ಕೊಡ್ತೀನಿ. ಸೊ ಪರ್ಫೆಕ್ಟಾಗಿ ಸೆಟ್ ಆಗಿದೆ, ಮತ್ತೆ ಟಿಕ್ ಮಾರ್ಕ್ ಕೊಡ್ತೀನಿ. ಈಗೇನು ಮಾಡ್ತೀನಿ, ಸೇವ್ ಗ್ಯಾಲರಿ. ಸೊ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊತೀನಿ, ಈ ಫೋಟೋ ಅನ್ನೋದು ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡೋಲ್ಲ ಎಷ್ಟು ಅದ್ಭುತವಾಗಿತ್ತು ಅಂತ. ಸೊ ಈ ರೀತಿ ನಿಮ್ಮ ಫೋಟೋಗಳಿಗೆ ಯಾವ್ದಕ್ಕೆ ಬೇಕಾದ್ರೆ ಈ ಥರ ಎಫೆಕ್ಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.